ಮೆಸೇಜ್ ಮಾಡೋದು ಬಿಟ್ಟು ಜನ ನೇರವಾಗಿ ಯಾವ್ಯಾವ ಕೇಂದ್ರಗಳಿಗೆ ಹೋಗಿ ಮಾಹಿತಿ ಪಡೆಯಬಹುದು ಅಂತ ಅದೇ ಹೇಳಿದ್ನಲ್ಲ ಒಂದು ಹೆಲ್ಪ್ ಲೈನ್ ಸಂಖ್ಯೆಯನ್ನ ನಾನು ಕೊಡ್ತಾ ಇದ್ದೀನಿ ಮೊಬೈಲ್ ಸಂಖ್ಯೆಯನ್ನ ಕೊಡ್ತಾ ಇದ್ದೀನಿ 1902 ಅಟ್ಲೀಸ್ಟ್ ಅದಕ್ಕೆ ಫೋನ್ ಮಾಡಿದ್ರೂ ತಮ್ಮ ಪ್ರಶ್ನೆ ಸಮಸ್ಯೆಗಳನ್ನು ಫೋನ್ ಮುಖಾಂತರ ಆದರೂ ಕೇಳ್ಬೋದು ಇದೆಲ್ಲ ನಮಗೆ ಆಗದೇ ಇಲ್ಲ ಅಂತಂದರೆ ಸರ್ಕಾರದಿಂದ ನಾವು ಪ್ರಜಾಪ್ರತಿನಿಧಿಗಳಂತ ನೇಮಿಸಿದ್ದೀವಿ 1000 ಜನಸಂಖ್ಯೆ ಇರುವಂಥ ಗ್ರಾಮಗಳಿಗೆ ಇಬ್ಬರನ್ನ ಒಬ್ಬ ಮಹಿಳೆಯನ್ನು ಒಬ್ಬ ಪುರುಷನನ್ನು ನೇಮಿಸ್ತಾ ಇದ್ದೀವಿ ಸೊ ಇಂಥವರು ಅವರ ಮನೆ ಬಾಗಿಲಿಗೇನೆ ಹೋಗಿ ಅಪ್ಲೋಡ್ ಮಾಡಿ ಅವರ ಆರ್ಡರ್ ಕಾಪಿಯನ್ನು ಕೂಡ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂದರೆ ಈಗ ಮೇಡಮ್ ಈಗ ಬೆಂಗಳೂರುವನ್ನು ಗ್ರಾಮವನ್ನು ಕರ್ನಾಟಕವನ್ನು ಗ್ರಾಮ ಪಂಚಾಯತಿ ನೋಡಲ್ ಕಚೇರಿ ಈ ಕಚೇರಿಗಳಿಗೆ ಭೇಟಿ ಕೊಟ್ಟರೆ ಅವ್ರಿಗೆ ಮಾಹಿತಿ ಸಿಗಲ್ಲ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಲ್ವಾ ಅಂತ ಈಗಾಗಲೇ ನಾವು ಈ ವಿಲೇಜ್ ಅಕೌಂಟಂಟು ಪಿ ಡಿ ಒಗಳು ಮತ್ತು ಆರ್ ಐಗಳು ಇವ್ರಿಗೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಎಲ್ಲರೂ ತಮ್ಮ ತಮ್ಮ ಹಂತದಲ್ಲಿ ಈವನ್ ಗ್ರಾಮ ಸಭೆ ಮಾಡಿ ಕೂಡ ಇದನ್ನು ತಿಳುವಳಿಕೆ ಕೊಡಿ ಅಂತ ಮೊನ್ನೆ ವಿಡಿಯೋ ಕಾನ್ಫರೆನ್ಸ್ ನಾನು ಏನು ವಿ ಸಿ ಮಾಡಿದೆ ಜಿಲ್ಲಾಧಿಕಾರಿಗಳ ಜೊತೆ ಈ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಯಾರಿಗೂ ತೊಂದರೆ ಆಗದ ಹಾಗೆ ಏನು ಇನ್ನೂ ಹೊಸ ಹೊಸ ಚಾಲೆಂಜ್ಗಳು ಬರ್ತವೆ ಈಗ ತಾವು ಪ್ರಶ್ನೆ ಕೇಳಿದ್ರಿ ಇಷ್ಟೆಲ್ಲ ಸರಳವಾಗಿದ್ದರೂ ಕೂಡ ಚಾಲೆಂಜ್ಗಳು ಬಂದರೆ ಅದಕ್ಕೂ ಕೂಡ ಆ ಚಾಲೆಂಜನ್ನು ಎದುರಿಸಲಿಕ್ಕೆ ತಯಾರಿ ನಾವು ಮಾಡ್ಕೊಂಡಿದ್ದೀವಿ